ಎಲ್ಲರಿಗೂ ನಮಸ್ಕಾರ. ರಾಜ್ಯೋತ್ಸವದ ಶುಭಾಶಯಗಳು. ನಾವೇನು ಸ್ಫೂರ್ತಿ ಕೊಡೋದು, ನೀವೇ ಸ್ಫೂರ್ತಿ ಕೊಟ್ಟಿದ್ದೀರಾ. ನಮಗೆಲ್ಲ ಇಡೀ ನೆಕ್ಸ್ಟ್ ಜನರೇಷನ್ಗಳಿಗೆ ಸ್ಫೂರ್ತಿ ಕೊಡುವಂತ ಒಂದು ಅದ್ಭುತವಾದ ಕೆಲಸ ಮಾಡಿದ್ದ ಚಳುವಳಿ ಮಾಡಿದವ್ರು ಯಾರು ಪುತ್ತಳಿ ಆಗಲಿ ಅಂತ ಮಾಡಿರಲ್ಲ, ಅಥವಾ ಚಳುವಳಿ ಮಾಡಬೇಕಾದ್ರೆ ಅದು ತನ್ನಿಗೆ ಹೆಸರಾಗ್ಬೇಕು ಅಂತ ಮಾಡಿರಲ್ಲ. ಆದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಅಥವಾ ಯಾರಾದ್ರೂ ಒಂದು ಬಳಗ ನಿಸ್ವಾರ್ಥವಾಗಿ ನಾಡು ನುಡಿ ಅಥವಾ ಭಾಷೆ ಭಾವನೆ ಮನುಷ್ಯತ್ವ ಆ ದಿಕ್ಕನ್ನು ಹೋರಾಟ ಮಾಡಕ್ ಹೊರಟಾಗ ಅವ್ರಿಗೆ ಏನ್ ಗೌರವ ಸಲ್ಲಬೇಕು ಅದವ್ರ ಜಗತ್ತಲ್ಲಿ ಇಲ್ಲ ಅನ್ನೋ ಸಲಹೆ ಸಲ್ಲುತ್ತೆ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು, ಈ ಹೋರಾಟದಲ್ಲಿ ಒಂದು ಎಲ್ಲರ ಮನಸ್ಸಿಗೆ ಸಂಕೇತ ಆಗಿದ್ರು. ಬಟ್ ಅದ್ರ ಹಿಂದೆ ಸಾಕಷ್ಟು ಜನರು ತೆರೆ ಮರೆಯಲಿ ಆ ಒಂದು ಚಳುವಳಿಯಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರೂ ಹೀರೋಗಳೇ. ಅವರೆಲ್ಲರೂ ಗೌರವ ಸಲ್ಲಿಸೋ ರೀತಿ ಇವ್ರ ಸ್ಟ್ಯಾಚು ನಿಲ್ಸೋದ್ರ ಮುಖಾಂತರ ಅವರೆಲ್ಲರಿಗೂ ಗೌರವ ಸಲ್ಲಿಸಿದ್ದಾರೆ ಅಂತ ನಾನು ನಂಬ್ತೇನೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಸಂಕೇತ. ನಮ್ಮ ಒಂದು ಸಿನಿಮಾ ಹಂಸರೇಖ ಸರ್ ಒಂದು ಲೈನ್ ಬರೆದಿದ್ರು, ವಿನಯದ ಗುರುತು ಅಂತ. ಅವರು ವಿನಯದ ಗುರುತು ಹೌದು, ಶಕ್ತಿಯ ಗುರುತು ಹೌದು. ಆ ಕೈ ಎತ್ತಿ ನಿಂತಿರೋದಿದೆಯಲ್ಲ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಅಂತಂದ್ರೆ ಆ ಕೈ ಕನ್ನಡಕ್ಕೆ ಎದ್ದಿದ್ದಕ್ಕೆ ಇವತ್ತಿಲ್ಲಿ ಇಷ್ಟು ಪ್ರೀತಿಯಿಂದ ನಾವೆಲ್ಲರೂ ಅವ್ರಿಗೆ ಗೌರವ ಸಲ್ಲಿಸಿದ್ದೀವಿ. ಕುವೆಂಪು ಅವ್ರ ಸ್ಟ್ಯಾಚ್ಯೂನ ಅನಾವರಣ ಮಾಡಿದ್ರು. ನಾನು ಚಿಕ್ಕ ವಯಸ್ಸಿಂದ ನಮಗೆ ಅವರ ಸಾಲುಗಳು ಇಷ್ಟೊಂದು ಸ್ಫೂರ್ತಿ. ಇಂಟರ್ನ್ಯಾಷನಲ್ ಇಂಗ್ಲೀಷಲ್ಲಿ ಶೇಕ್ಸ್ಪಿಯರ್ ಹೇಗೋ ಅದಕ್ಕಿಂತ ಒಂದು ಕೈ ಹೆಚ್ಚು ಅನ್ಬೋದು ಕುವೆಂಪು ಅವ್ರನ್ನ ನಮ್ಮ ಭಾಷೆಗೆ. ತುಂಬಾ ಖುಷಿಯಾಗುತ್ತೆ ಈ ಥರದ ಒಂದು ಕೆಲಸಗಳು ನಡೆದಾಗ. ನನಗೆ ಅಶ್ವಥ್ ನಾರಾಯಣ ಅವರು ಆಗಾಗ ಸರ್ಪ್ರೈಸ್ ಮಾಡ್ತಾ ಇರ್ತಾರೆ ಅವ್ರ ಕಾರ್ಯಕ್ರಮಗಳಿಗೆ ಕೇಳಿದಾಗೆಲ್ಲ. ಅದರಿಂದ ಮೋಟಿವ್ ಇರುತ್ತಲ್ಲ, ಬಹಳ ಚೆನ್ನಾಗಿರುತ್ತೆ. ಅಂದ್ರೆ ಒಂದು ಜನಗಳನ್ನೆಲ್ಲ ಸೇರಿಸಿ ಒಂದು ಕಮ್ಯುನಿಟಿ ಇದು ಅಂತಾರೆ. ಇಡೀ ಮಲ್ಲೇಶ್ವರಂ ನೋಡಿದಾಗ ಬೇರೆ ಕ್ಷೇತ್ರದವ್ರು ಕಲ್ತೋಬೇಕು ಅನ್ಸುತ್ತೆ. ಯಾಕಂದ್ರೆ ನಾಡು ಸಂಸ್ಕೃತಿ ಎಜುಕೇಷನ್ ಜೊತೆ ಟೆಕ್ನಾಲಜಿನೂ ಅವರು ಅಪ್ಡೇಟೆಡ್ ಆಗಿರ್ತಾರೆ. ಒಂದು ಡಸ್ಟ್ಬಿನ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಪ್ರೋಗ್ರಾಮ್ ಮಾಡಿದಾಗ ಅವ್ರು ಅಡ್ವಾನ್ಸ್ಡ್ ಆಗಿರುತ್ತೆ. ಜೊತೆಗೆ ನಮ್ಮ ಹಿಂದಿನ ಭಾವನೆಗಳು ಅದನ್ನೆಲ್ಲ ನಮ್ಮ ಜೊತೆ ಜೋಡಿಸೋದಕ್ಕೆ ಈ ಥರ ಒಂದು ಅದ್ಭುತವಾದ ಕಾರ್ಯಕ್ರಮಗಳು ಮಾಡ್ತಾರೆ. ಒಳ್ಳೆಯದಾಗಿ ಅವ್ರಿಗೆ ಬಹಳ ಅರ್ಥಪೂರ್ಣವಾಗಿ ಒಂದು ರಾಜ್ಯೋತ್ಸವ ಆಚರಿಸಿದ್ದಾರೆ. ನನಗೆ ಬಹಳ ಖುಷಿ ಇದೆ. ಅವ್ರು ಯಾವುದೇ ಕಾರ್ಯಕ್ರಮ ಮಾಡ್ತೀವಿ ನಾವು ಜೊತೆ ಸೇರ್ತಾ ಇರ್ತೀವಿ. ನೀವು ನಮ್ಗೆ ಸ್ಫೂರ್ತಿ ತುಂಬಿದ್ರೆ ಸರ್ ನಾವೇನು ಸ್ಫೂರ್ತಿ ತುಂಬೋದಿಲ್ಲ. ಇನ್ನೂ ದೊಡ್ಡ ಮಟ್ಟಿಗೆ ಬೆಳೀಲಿ, ನಿಮ್ಮ ಒಂದು ನಾಲೆಜ್ ಇಡೀ ರಾಜ್ಯಕ್ಕೆ ಯೂಸ್ ಆಗೋ ಥರ ಆಗಲಿ. ಮಲ್ಲೇಶ್ವರಂ ಆಯ್ತು, ಇಡೀ ಮಲ್ಲೇಶ್ವರಂ ಜನ ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು ನಿಮ್ಮನ್ನ ಬಿಡೋದಿಲ್ಲ, ಇಟ್ಕೊಂಡಿರ್ತಾರೆ. ಬಟ್ ನಿಮ್ಮ ಇಂಟೆಲಿಜೆನ್ಸು, ನಿಮ್ಮ ನಾಲೆಜ್ಜು, ಈ ಎಕ್ಸಿಕ್ಯೂಷನ್, ನಿಮ್ಮ ಟೀಮ್ ಏನಿದೆ ಅದ್ಭುತವಾಗಿದೆ. ಇಡೀ ತಂಡ ರಾಜ್ಯಕ್ಕೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿ ಅದಕ್ಕೆ ರೆಡಿಯಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಡೈಲಾಗಿಲ್ಲ ಇವತ್ತು ಡೈಲಾಗಿಲ್ಲ, ಒಂದು ಕೆಲಸ ಮಾಡಿ ಒಂದೇ ಡೈಲಾಗಿರ್ತೀನಿ ಅನ್ನೋದು. ಹುಟ್ಟಿದರೆ ಕನ್ನಡ ಹುಟ್ಟಬೇಕು, ಹುಟ್ಟಿದರೆ ಕನ್ನಡವನ್ನು ನಟಬೇಕು. ಬದುಕಿದ್ದು ಸತತ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಸಾಕಷ್ಟು ಒಂದೇ ರಾಜ್ಯೋತ್ಸವ ಮಾಡೋದು ಚಳವಳಿ ಅವರಿಗೆ ಅದನ್ನ ಒಂದಿನ ನೆನ್ಪಿಟ್ಕೊಳ್ಳೋದಲ್ಲ, ಅಥವಾ ಎರಡೂ ಚಳುವಳಿ ಮಾಡಿ ಕನ್ನಡಕ್ಕೋಸ್ಕರ ನೀವು ರೋಡ ಸೇರಿದ ಹೋರಾಟ ಮಾಡಿ ಅಂತ ಹೇಳಲ್ಲ. ನನ್ನ ಪ್ರಕಾರ ನಿಜವಾದ ಕನ್ನಡದ ಸೇವೆ ಫಸ್ಟ್ ಹೆಮ್ಮೆಯಿಂದ ಕನ್ನಡ ಮಾತಾಡಿ. ಕನ್ನಡ ಮಾತಾಡೋದು ಅವಮಾನ ಅಂತ ದಯವಿಟ್ಟು ಯಾರು ಅನ್ಕೋಬೇಡಿ. ಇಂಗ್ಲಿಷ್ ಗೊತ್ತಿದ್ರೆ ಮಾತ್ರ ಮರ್ಯಾದೆ ಅಂತ ಅನ್ಕೋಬೇಡಿ. ಎಷ್ಟೋ ದೇಶಗಳಲ್ಲಿ ಅವ್ರ ಭಾಷೆಯಲ್ಲಿ ಇಂಗ್ಲಿಷ್ ಕನ್ನಡವಾಗಿ ತುಂಬಾ ಇಷ್ಟವಾಗಿದ್ದಾರೆ. ಕೀಳರಿಮೆ ಬೇಡ, ಕನ್ನಡ ಮಾತಾಡೋದು ಸೂಪರ್ ಕೂಲ್ ಅನ್ಕೊಳ್ಳಿ, ಅದೇ ಫಸ್ಟ್ ಸ್ಟೆಪ್. ಅದ್ರ ಮೇಲೆ ನಿಮ್ ನಿಮ್ ಫೀಲ್ಡ್ ಅಲ್ಲಿ ಏನಾದ್ರು ಒಂದ್ ಸಣ್ಣ ಕಾಂಟ್ರಿಬ್ಯೂಟ್ ಮಾಡಿ. ಕಾಂಟ್ರಿಬ್ಯೂಟ್ ಮಾಡಿದ್ರೆ ನೀವೆಲ್ಲಿಂದ ಬಂದಿದ್ದು ಅಂದ್ರೆ ಕರ್ನಾಟಕದಿಂದ ಬಂದಿದ್ದು. ಕನ್ನಡ ಎಲ್ಲ ಕನ್ನಡಾಭಿಮಾನಿಗಳೇ, ನಮ್ಮ ಸಮಾಜ ಸೇವಕರು ಮತ್ತು
ಸ್ನೇಹಿತರಾದಂತಹ